ಸೊ ಯಾವುದೇ ಕ್ಷಣದಲ್ಲೂ ಕೂಡ ಆದೇಶ ಬರಬಹುದು. ಇತ್ತು ವಿಧಾನಸೌಧದಲ್ಲಿ ಸಿಎಂ ಇಲಾಖಾವಾರು ಸಭೆಯನ್ನ ಮಾಡ್ತಾ ಇದ್ದಾರೆ. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಮತ್ತೆ ವಿಚಾರಣೆಗೆ ಆರಂಭವಾಗಿದೆ. ಸೊ ಯಾವುದೇ ಕ್ಷಣದಲ್ಲೂ ಸಹ ಸಭೆ ಆದೇಶ ಬರಬಹುದು. ಇನ್ನೊಂದು ಕಡೆಗೆ ಮುಖ್ಯಮಂತ್ರಿಗಳು ಸಭೆಯನ್ನ ಮಾಡ್ತಾ ಇರುವಂತ ದೃಶ್ಯವನ್ನ ನೀವು ನೋಡ್ತಾ ಇದ್ರೆ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತ ರವೀಶ್ನ ಸಂಪರ್ಕದಲ್ಲಿದ್ದಾರೆ. ರವೀಶ್, ಯಾವ ಟೆನ್ಷನ್ ಇಲ್ಲ, ಎಲ್ಲ ಕೂಲ್ ಆಗಿದ್ದಾರೆ ಅನ್ನೋದಾದ್ರೂ ಕೂಡ ಒಳಗಡೆಗೆ ಟೆನ್ಷನ್ ಇಟ್ಕೊಂಡೇನೆ, ಬೆಂಕಿಯ ಕೆಂಡವನ್ನ ಇಟ್ಕೊಂಡೇನೆ ಅವರ ಕಾರ್ಯವನ್ನ, ಕಾಯಕವೇ ಕೈಲಾಸ ಅನ್ನೋ ರೀತಿಯಲ್ಲಿ ಕಾರ್ಯಕ್ರಮವನ್ನ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. 11 ಗಂಟೆಗೆ ಶುರು ಆಗ್ಬೇಕಾಗಿದ್ದು ಸ್ವಲ್ಪ ತಡವಾಯ್ತಾ ಅಂತ. ಅರುಣ್, ಖಂಡಿತವಾಗಿ ಕೂಡ, ಯಾಕೆಂದರೆ ನಿನ್ನೆ ತೀರ್ಪು ಬಂದ ಬಳಿಕ ಸಿ ಎಂ ಸಿದ್ದರಾಮಯ್ಯ ಅವರ ಬೇರೆ ಬೇರೆ ರೀತಿಯ ಟೆನ್ಷನ್ ಏನೇನು ದೊಡ್ಡ ಮಟ್ಟದಲ್ಲಿತ್ತು ಅದು ಸ್ವಲ್ಪ ಮಟ್ಟಿಗೆ ಇಳಿದಿರ್ಬೋದು. ಆದರೆ ಇವತ್ತಿನ ತೀರ್ಪೇನಿದೆ ಇದರ ಆಧಾರದ ಮೇಲೆ ಮುಂದಿನ ಬೇರೆ ಬೇರೆ ರೀತಿಯ ರಾಜಕೀಯ ಹೋರಾಟ ಮತ್ತು ಕಾನೂನು ಹೋರಾಟವು ಕೂಡ ನಡೆಯುತ್ತೆ. ಹಾಗಾಗಿ ಟೆನ್ಷನ್ ಇದ್ದೇ ಇರುತ್ತೆ ಸಹಜವಾಗಿ ಈ ರೀತಿಯ ರಾಜಕೀಯ ಜೀವನದಲ್ಲಿ, ಅಂದರೆ 40 ವರ್ಷ. ಓಕೆ ರವೀಶ್, ಹಾಗೆ ಇರಿ. ಆದೇಶವನ್ನು ಈಗ ನ್ಯಾಯಮೂರ್ತಿಗಳು ಬರೆಸ್ತಾ ಇದ್ದಾರೆ ಅನ್ನುವಂಥದ್ದು ಬರ್ತಾ ಇದೆ ಈಗ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ. ಕೋರ್ಟ್ನಲ್ಲಿ ಏನಾಗ್ತಾ ಇದೆ ಹಾಗಿದ್ದಾಗ ಆದೇಶವನ್ನು ಈಗ ಬರೆಸುತ್ತಾ ಇದ್ದಾರೆ ನ್ಯಾಯಮೂರ್ತಿಗಳು. ಕೋರ್ಟ್ನಲ್ಲಿ ವಿಚಾರಣೆ ಆರಂಭವಾಗಿ ಈಗ ಫೈನಲಿ ಸ್ವಲ್ಪ ಕಾಲ ಮುಂದೂಡಿಕೆಯನ್ನು ಮಾಡಿದರು. ಆದೇಶ ಹೊರಬೀಳುತ್ತೆ, ಏನು ಆದೇಶ ಬರುತ್ತೆ ಅನ್ನುವಂಥದ್ದೇ ಬಹಳ ಕುತೂಹಲಕಾರಿಯಾಗಿದೆ. ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ ಆದೇಶ ಆಚೆ ಬರುತ್ತೆ, FIR ದಾಖಲು ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರಾ? BNSS ಪ್ರಕಾರನ ಅಥವಾ CRPC ಪ್ರಕಾರನ? ಭಾರತೀಯ ನಾಗರಿಕ ಸಂಹಿತೆಯ ಅಡಿಯಲ್ಲಿ ಈಗ ಆದೇಶ ಬರುತ್ತಾ ಅಥವಾ ಇಲ್ವಾ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಸೊ ಸಿಎಂ ಸಿದ್ದರಾಮಯ್ಯನವರಿಗೆ ಒಂದು ಕಡೆಗೆ ಟೆನ್ಷನ್ ಶುರುವಾಗಿದೆ. ಈಗ ಸಿಎಂ ಸಿದ್ದರಾಮಯ್ಯನವರಿಗೆ ಸಿಕ್ಕಾಪಟ್ಟೆ ಟೆನ್ಷನಿಗೆ, ಒಂದು ಕಡೆಗೆ ಆ ಟೆನ್ಷನನ್ನು ಒಳಗಿಟ್ಕೊಂಡೇ ಅಲ್ಲಿ ಸಭೆಯನ್ನು ಮಾಡುತ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಕೋರ್ಟ್ನಲ್ಲಿ ಆದೇಶ ಬರುವಂಥದ್ದಿದೆ. ಸೆಷನ್ಸ್ ಕೋರ್ಟ್ನಲ್ಲಿ, ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಮುಖ್ಯಮಂತ್ರಿಗಳ ಭವಿಷ್ಯ ಗೊತ್ತಾಗುತ್ತೆ. ನಿನ್ನೆ ಒಂದು ರೀತಿಯಾದಂಥ ಟೆನ್ಷನ್ ಅಂದರೆ ಇವತ್ತು ಒಂದು ರೀತಿಯಾದಂಥ ಟೆನ್ಷನ್. ಕಾರಣ, ಅವ್ರ ಮಧ್ಯೆ ತಡೆಯಾಜ್ಞೆಯನ್ನು ಕೇಳಿದರು. ಕೆಳಹಂತದ ನ್ಯಾಯಾಲಯಗಳೇನು ತಡೆಯಾಜ್ಞೆಯನ್ನು ಕೊಟ್ಟಿದ್ರು ಅದನ್ನು ಕೇಳಿದರು, ಬಟ್ ಅದನ್ನು ಕೊಟ್ಟಿಲ್ಲ. ಹಾಗಾಗಿ FIR ಇವತ್ತೇನಾದರೂ ದಾಖಲಾಗುತ್ತಾ? ಆದೇಶವನ್ನು ನ್ಯಾಯಮೂರ್ತಿ ಸಂತೋಷ್ ಗಜಾನನ್ ಭಟ್ ಅವರು ಬರೆಸ್ತಾ ಇದ್ದಾರೆ. ಸೊ ಏನಾಗುತ್ತೆ? ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯ ಪ್ರಕಾರ BNSS. ನನ್ನ ಸಹೋದ್ಯೋಗಿ ನರಸಿಂಹೂರ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹೂರ್ತಿ, ಆದೇಶ ಬರೆಸ್ತಾ ಇದ್ದಾರೆ ಅನ್ನುವಂಥದ್ದು ಮಾಹಿತಿ ಇದೆ, ಆರಂಭದಲ್ಲಿ ಏನು ಸಿಗ್ತಾ ಇದೆ ಮಾಹಿತಿಗಳು ನರಸಿಂಹೂರ್ತಿ? ಅರುಣ್, ಇದೀಗ ಪಾಸ್ ಓವರ್ ಆಗಿದ್ದಂತಹ ನ್ಯಾಯಾಲಯ ಇದೀಗ ಮತ್ತೆ ಕಲಾಪವನ್ನು ಆರಂಭಿಸಿದೆ. ಮಾನ್ಯ ನ್ಯಾಯಾಧೀಶರು ಇದೀಗ ಆದೇಶವನ್ನು ಬರೆಸ್ತಿದ್ದಾರೆ. 82ನೇ ವಿಶೇಷ ಜನಪ್ರತಿನಿಧಿಗಳ ನ್ಯಾಯಾಲಯದ ನ್ಯಾಯಾಧೀಶರು ಸಿಎಂ ವಿರುದ್ಧ ದಾಖಲಾಗಿದ್ದಂತಹ ಅರ್ಜಿಯ ವಾದ ಪ್ರತಿವಾದ ಮುಗಿದಿತ್ತು. ಇದೀಗ ಅದರ ಆದೇಶವನ್ನು ಬರೆಸ್ತಿದ್ದಾರೆ. ನಿನ್ನೆ ಹೈಕೋರ್ಟ್ ಕೊಟ್ಟಂತಹ ತೀರ್ಪಿನ ಆದೇಶದ ಪ್ರತಿಯನ್ನು ಇವತ್ತು ನ್ಯಾಯಾಧೀಶರಿಗೆ ತಲುಪಿಸಲಾಗಿತ್ತು. ಅದನ್ನು ಕೂಡ ಕುಲಂಕುಷವಾಗಿ ನ್ಯಾಯಾಧೀಶರು ಅಧ್ಯಯನವನ್ನು ಮಾಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆದೇಶ ಹೊರಬರಬಹುದು. ಯಾವ ರೀತಿ ಬರಬಹುದು? ಈ ಹಿಂದೆ ಕಾನೂನು ತಜ್ಞರು ಅಭಿಪ್ರಾಯವನ್ನು ಪಟ್ಟಂತೆ ಒಂದು ಕೋರ್ಟ್ ಕಾಗ್ನಿಸೆನ್ಸನ್ನು ತೆಗೆದುಕೊಳ್ಳಬಹುದು. ಅಂದರೆ ಕೋರ್ಟು ಇದೀಗ ಆರೋಪಿತ ಸ್ಥಾನದಲ್ಲಿರ್ತಕ್ಕಂತಹ ಸಿದ್ದರಾಮಯ್ಯ ಅವರಿಗೆ ನೋಟಿಸನ್ನು ಕೊಟ್ಟು ನಿಮ್ಮ ಮೇಲೆ ಈ ತರಹದ ಗುರುತರ ಆರೋಪ ಇದೆ, ಇದಕ್ಕೆ ಏನು ಹೇಳ್ತೀರಿ ಅಂತೇಳಿ ಅವರಿಂದ ವಿವರಣೆಯನ್ನು ಪಡೆಯಬಹುದು. ಕೋರ್ಟ್ ಟ್ರಯಲನ್ನು ನಡೆಸಿ ಅಂತಿಮ ಆದೇಶವನ್ನು, ಇದರ ತಪ್ಪಿದ್ಯಾ ಸರಿ ಇದೆಯಾ ಅಥವಾ ತಪ್ಪಿತಸ್ಥರು ಯಾರು ಅನ್ನೋದನ್ನು ಪ್ರಕಟ ಮಾಡಬಹುದು. ಇಲ್ಲವಾದಲ್ಲಿ ನ್ಯಾಯಾಲಯ ಒಂದು ಈಗ ತನಿಖಾ ಸಂಸ್ಥೆಗೆ ತನಿಖೆಯನ್ನು ನಡೆಸೋದಕ್ಕೆ ಸೂಚನೆಯನ್ನು ಕೊಡಬಹುದು. ಅಂದರೆ PCR ಅನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ನಡೆಸೋದಕ್ಕೆ ಅವಕಾಶವನ್ನು ಅಥವಾ ಆದೇಶವನ್ನು ನೀಡಬಹುದು. ಯಾರಿಗೆ ಕೊಡಬಹುದು? ಈಗಾಗಲೇ ಮೈಸೂರಿನ ಲೋಕಾಯುಕ್ತದಲ್ಲಿ 2 ದೂರುಗಳು ದಾಖಲಾಗಿದ್ದಾವೆ. ಒಂದು TJ ಅಬ್ರಹಾಂ ಅವರು ಸಿದ್ದರಾಮಯ್ಯ ವಿರುದ್ಧ ನೀಡಿದಂತಹ ದೂರು, ಮತ್ತೊಬ್ಬ ದೂರುದಾರರು ಪ್ರದೀಪ್ ಕುಮಾರ್, ಇಬ್ಬರು ಕೂಡ ದೂರನ್ನು ಕೊಟ್ಟಿದ್ದಾರೆ. ಹೀಗಾಗಿ ಮೈಸೂರು ಲೋಕಾಯುಕ್ತದಲ್ಲಿ FIR ಅನ್ನು ದಾಖಲು ಮಾಡಿಕೊಳ್ಳುವಂತೆ ಮಾನ್ಯ ನ್ಯಾಯಾಲಯ ಸೂಚನೆಯನ್ನು ಸಹ ಕೊಡಬಹುದು. ಹೀಗಾಗಿ ಆದೇಶವನ್ನು ಬರೆಸ್ತಿದ್ದಾರೆ. ಕೋರ್ಟ್ ಕಲಾಪ ಆರಂಭವಾಗ್ತಿದ್ದಂತೆ ಲಕ್ಷ್ಮೀ ಅಯ್ಯಂಗಾರ್ ಅವರು ನ್ಯಾಯಾಧೀಶರ ಗಮನಕ್ಕೆ ಒಂದು ವಿಚಾರವನ್ನು ತಂದಿದ್ದಾರೆ. ಅಂದರೆ CRPC ಅಡಿಯಲ್ಲಿ FIR ಅನ್ನು ಮಾಡಿಕೊಳ್ಳಬಹುದು, ಆದರೆ ಅಂತಿಮ ವರದಿಯನ್ನು BNSS ಅಡಿ ಕೊಡಬಹುದು ಅನ್ನೋ ನಿಟ್ಟಿನಲ್ಲಿ ಲಕ್ಷ್ಮೀ ಅಯ್ಯಂಗಾರ್ ಅವರು ಸಹ ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಇದೀಗ ಕೂಲಂಕುಷವಾಗಿ ಹೈಕೋರ್ಟ್ನ ಆದೇಶದ ಪ್ರತಿಯನ್ನು ಸಂಪೂರ್ಣವಾಗಿ ಸ್ಟಡಿ ಮಾಡಿದಂತಹ ಬಳಿಕ 82ನೇ ವಿಶೇಷ ಜನಪ್ರತಿನಿಧಿಗಳ ನ್ಯಾಯಾಧೀಶರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತಮ್ಮ ಆದೇಶವನ್ನು ಪ್ರಕಟ ಮಾಡಲಿದ್ದಾರೆ. ಒಂದು ಎಲ್ಲೋ ಮಧ್ಯಂತರ ತಡೆಯಾಜ್ಞೆಯನ್ನು ತರಬಹುದು ಹೈಕೋರ್ಟ್ನ ಆರ್ಡರ್ಗೆ ಅನ್ನೋ ಒಂದು ನಿರೀಕ್ಷೆ ಇತ್ತು. ಆದರೆ ಈವರೆಗೂ ಕೂಡ ಸಿಎಂ ಎಲ್ಲೂ ಕೂಡ ವಿಭಾಗೀಯ ಪೀಠದಲ್ಲಾಗಲಿ ಅಥವಾ ಸುಪ್ರೀಂ ಕೋರ್ಟ್ನಲ್ಲಾಗಲಿ
ನಿನ್ನೆಯ ಆದೇಶಕ್ಕೆ ತಡೆ ತರುವ ಕೆಲಸವನ್ನ ಮಾಡಿಲ್ಲ. ಯಾಕಂತ ಹೇಳಿದ್ರೆ ಈಗಾಗಲೇ ಕೆವಿಎಟ್ ಅನ್ನ ಹಾಕೊಂಡಿದ್ದಾರೆ. ನಮ್ಮ ವಾದವನ್ನ ಆಲಿಸದೆ ಏಕಪಕ್ಷೀಯವಾಗಿ ಆದೇಶವನ್ನ ನೀಡಬಾರದು ಅನ್ನೋ ನಿಟ್ಟಿನಲ್ಲಿ ಹೀಗಾಗಿ ಇನ್ನೂ ಕೂಡ ಅರ್ಜಿ ಸಲ್ಲಿಕೆಯಾಗಿಲ್ಲ. ಇದೀಗ 82ನೇ ಜನಪ್ರತಿನಿಧಿಗಳ ನ್ಯಾಯಾಲಯ ನೀಡತಕ್ಕಂತ ಆದೇಶ ಏನಿದೆ ಅದು ಕುತೂಹಲದಿಂದ ಕೂಡಿದೆ. ಯಾವ ರೀತಿಯ ಆದೇಶ ಹೊರ ಬರಬಹುದು ಅಂತೇಳಿ ಅರುಣ್ ನರಸಿಂಹಮೂರ್ತಿ, ಇದರಲ್ಲಿ CRPC ಮತ್ತು BNSS ಗೊಂದಲ ಬಂದಿದ್ದು ಯಾಕೆ ಅಂತ ಹೇಳಿ, BNSS ಬಂದ ನಂತರವೇ ಈ ಕೇಸ್ ಬಂದಿರೋದಲ್ವಾ? ಹಾಗಿದ್ದಾಗ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಅಡಿಯಲ್ಲೇ ಬರಬೇಕಾಗುತ್ತಲ್ಲ, CRPC ಯಾಕೆ ಬರುತ್ತೆ? ಅರುಣ್, ಇದೇ ವರ್ಷದ ಜುಲೈನಿಂದ ದೇಶಾದ್ಯಂತ BNS ಮತ್ತು BNSS ಅಡಿ ಇದೀಗ ನ್ಯಾಯವನ್ನು ನಿರ್ಣಯ ಮಾಡುವ ಕೆಲಸವನ್ನು ಮಾಡಲಾಗ್ತಿದೆ. ಅಂದರೆ ಕಳೆದ ವರ್ಷದ ಡಿಸೆಂಬರ್ 23, 2023 ದೇಶಾದ್ಯಂತ ಈ ಎರಡು ಕಾನೂನುಗಳನ್ನು ಜಾರಿಗೆ ತರುವ ಕೆಲಸವನ್ನು ಮಾಡಲಾಯಿತು. ಇವತ್ತಿನ ಅಂದರೆ ಜುಲೈ 1 ಇವು ಕಾರ್ಯಾರಂಭವನ್ನು ಮಾಡಿದ್ದಾವೆ. ಈಗಲೂ ಕೂಡ ಎಲ್ಲ ಸ್ಟೇಷನ್ಗಳಲ್ಲಿ ಬಹುತೇಕ FIR BNS ಅಡಿ ದಾಖಲು ಮಾಡಿಕೊಳ್ಳುವ ಕೆಲಸವನ್ನು ಮಾಡಲಾಗ್ತಿದೆ. ಆದರೆ ಹಿಂದಿನ ಪ್ರಕರಣಗಳಿದ್ದಂತಹ ಸಂದರ್ಭದಲ್ಲಿ ಅದು IPC ಅಡಿ FIR ಈಗಲೂ ಕೂಡ ಆಗ್ತಿದೆ. ಉದಾಹರಣೆಗೆ ಮೊನ್ನೆ ಕಗ್ಲೇಪುರದಲ್ಲಿ ಮುನಿರತ್ನ ಅವರ ವಿರುದ್ಧ ಮಾಡಿದಂತಹ FIR ಏನಿದೆ ಅದು IPC ಅಡಿ ಮಾಡಿದ್ದಾರೆ. ಹೀಗಾಗಿ ಈ ಪ್ರಕರಣ ಏನಿದೆ ಇದು ಸುಮಾರು 2004 ಮುಂದುವರಿಸ್ಕೊಂಡು ಬಂದಿದೆ. ಅವತ್ತಿನಿಂದ ಇದು ಗೊಂದಲದಿಂದ ಕೂಡಿದೆ. ಈ ನಿಟ್ಟಿನಲ್ಲಿ CRPC ಅಡಿಯಲ್ಲಿ ಮಾಡಬೇಕಾ ಅಥವಾ BNSS ಅಡಿಯಲ್ಲಿ ಮಾಡಬೇಕಾ ಅನ್ನೋ ಒಂದು ಗೊಂದಲ ಇತ್ತು. ಇದೀಗ ಅದಕ್ಕೆ ಉತ್ತರವನ್ನು ಮಾನ್ಯ ನ್ಯಾಯಾಧೀಶರು ಕಂಡುಕೊಂಡಂತೆ ಕಂಡು ಬರ್ತಿದೆ. ಹೀಗಾಗಿ ಆದೇಶವನ್ನು ಪ್ರಕಟ ಮಾಡಲಿದ್ದಾರೆ. ಯಾವ ಅಡಿಯಲ್ಲಿ FIR ಅನ್ನು ಮಾಡಬಹುದು, IPC ಅಡಿಯಲ್ಲಿ ಮಾಡಬಹುದಾ ಅಥವಾ BNSS ಅಡಿಯಲ್ಲಿ ಮಾಡಬಹುದಾ ಅನ್ನೋದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆದೇಶವನ್ನು ಮಾನ್ಯ ನ್ಯಾಯಾಧೀಶರು ಹೊರಹಾಕಲಿದ್ದಾರೆ ಓಪನ್ ಕೋರ್ಟ್ನಲ್ಲಿ. ಇದೀಗ ಮಾನ್ಯ ನ್ಯಾಯಾಧೀಶರು 82ನೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರಾದಂತಹ ಮಾನ್ಯ ಶ್ರೀ ಸಂತೋಷ್ ಗಜಾನನ ಭಟ್ ಅವರು ಇದೀಗ ಆದೇಶವನ್ನು ಬರೆಸ್ತಿದ್ದಾರೆ. ಅರುಣ್, ಓಕೆ.